ಹುಟ್ಟಿಸ್ತಕ್ಕಂತ ಏನೇ ಅನ್ನ ಭಾಗ್ಯ ಕಾರ್ಯಕ್ರಮದಿಂದ ಇವತ್ತು ಬಡವರು ನೆಮ್ಮದಿಯಾಗಿದ್ದಾರೆ ಸರ್. ದೇಹ ಬಾಲಿ ಬದುಕ್ತಕ್ಕಂತ ಹೆಣ್ಮಕ್ಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷಿತವಾಗಿದ್ದಾರೆ, ಮುಂಬೈ ಹೋಗಿಲ್ಲ. ಯಾವ ಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳ ಗತಿಯಲ್ಲಿ ಮುಂಬೈಯಲ್ಲಿ ನಡೀತಿತ್ತು, ಅದು ಯಾವ ರೀತಿ ಯಾವ ಕಾರ್ಯಕ್ರಮದಿಂದ ತಪ್ಪಿದೆ ಅನ್ನೋದು ನಾನಿಲ್ಲಿ ಹೆಮ್ಮೆಯಿಂದ ಸಿದ್ದರಾಮಯ್ಯ ಅವರಿಗೆ ಅದು ಒಂದೇ ಒಂದು ಕಾರ್ಯಕ್ರಮ ಅವರಿಗೆ ದೇವರ ಮುಂದೆ ಒಳ್ಳೇದು ಮಾಡಲಿ ಅಂತ ನಾನು ಭಾವಿಸ್ತೀನಿ. ಅದಕ್ಕಾಗಿ ನಾನು ಇವತ್ತು ಸಭಾಪತಿಗಳೇ ನೀವು ಮಧ್ಯೆ ನನಗೆ ನಿಲ್ಲಿಸ್ಲಿಕ್ಕೆ ಹೋಗ್ಬಿಡ್ತೇವೆ. ಮೇಡ, ನಾ ಬಹಳ ದೂರದಿಂದ ಬಂದೀನಿ, ಬಹಳ ಕಷ್ಟಪಟ್ಟು ಬಂದೀನಿ. ಸೋಮಣ್ಣ ಎಲ್ಲ ಗೊತ್ತಿದೆ, ಸೋಮಣ್ಣ ಅವರು ನಮ್ಗೆಲ್ಲ ಅವರು ನಮ್ಗೆ ಜೊತೆ ಇದ್ದವರು, ಅವ್ರಿಗೆಲ್ಲ ಗೊತ್ತಿದೆ. ಕುಮಾರ್ ಬಂಗಾರಪ್ಪ ಅಲ್ಲಿ ಕೂತಿರ್ಬಾರ್ದು, ಅವ್ರ ತಂದೆ ಜೊತೆ ಎಲ್ಲ ನಾವು ಕೆಲಸ ಮಾಡಿದವ್ರು ಇದ್ದೇವೆ. ನಾವು ಯಾವ ಕಟ್ಟ ಉದ್ದೇಶಲ್ಲ, ನಮ್ಮ ತಾಯಿ ಸಮಾಧಾನ ಮಾತಾಡ್ತಾ ಇದ್ದೀನಿ. ಅದಕ್ಕಾಗಿ ಯಾರು ತಿಳ್ಕೊಳ್ಬೇಕಾಗಿಲ್ಲ. ಇವತ್ತಿನ ದಿವಸ ಸಾಮಾಜಿಕ ಅಪರಾಧಗಳು ಯಾವ ಕಾರ್ಯಕ್ರಮದಿಂದ ಕಡಿಮೆ ಆಗಿದೆ, ಅನ್ನ ಭಾಗ್ಯದಿಂದ ಸಾಮಾಜಿಕ ಅಪರಾಧಗಳು ಕಡಿಮೆ ಆಗಿರ್ತಕ್ಕಂಥದ್ದು ಎತ್ತಿ ಹೇಳೋ ಉದ್ದೇಶದಿಂದ ಆ ಮಾತಾಡಿದ್ದೇನೆ, ನಾವು ಮತ್ತೆ ಯಾವುದೂ ಅಲ್ಲ. ಅದಕ್ಕೆ ನಾನು ಕುಮಾರಸ್ವಾಮಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಯಡಿಯೂರಪ್ಪ ಸಾಹೇಬರಿಗೆ, ಈಶ್ವರಪ್ಪ ಸಾಹೇಬರಿಗೆ, ನಮ್ಮ ಎಲ್ಲ ಮುಖಂಡರಿಗೆ, ನಿಮ್ಮ ಸುತ್ತಮುತ್ತ ಏನು ಬೀದಿನ ಬೀಜ ಇದಾವೆ, ಬೀಜಗಳು ಇದಾವೋ ಅವು ಮಾತ್ರ ಬಿತ್ತಲಿಕ್ಕೆ ಹೋಗ್ಬೇಡಿ. ನಮ್ಮ ಈ ಒಂದು ಕರ್ನಾಟಕ ರಾಜ್ಯದ ಗೌರವ ಕಡಿಮೆ ಮಾಡಿಕ್ ಹೋಗ್ಬೇಡಿ ಅಂತ ನಾನು ನಿಮ್ಗೆ ಕೈ ಜೋಡಿಸಿ ಕೇಳ್ಕೊಂಡು ನಾನು ಇಷ್ಟು ಹೇಳ್ತೀನಿ. ನಮ್ಗೆ ಹೆಚ್ಚು ಕಾನೂನು ಕಿಷ್ಟ ಬೈರಗಳ ಮಾತಾಡಿಕ್ ಬರೋದಿಲ್ಲ. ಮಾಧುಸ್ವಾಮಿ ಹಂಗೆ ನಮ್ಗೆ ಮಾತಾಡಿಕ್ ಬರೋದಿಲ್ಲ, ನಮ್ಗೆ ಅದು ಹೆಚ್ಚಿಗೆ ಗೊತ್ತಿಲ್ಲ. ನಾವೆಲ್ಲ ಕಟ್ಟೆ ಪಂಚಾಯತಿಯಿಂದ ಬಂದವರು, ನಾವು ಇಷ್ಟೇ ಹೇಳ್ತೀವಿ. ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನು ನಡೀತಾ ಇದೆ, ಎಲ್ಲ ಟಿವಿಯಲ್ಲಿ ಎಲ್ಲ ಮಾಧ್ಯಮದಲ್ಲಿ ನಾವು ಶಾಸಕರು ಮಾರಾಟದ ವಸ್ತುಗಳಂತ ಏನು ಜನರಿಗೆ ಮುಟ್ಟಿದೆ. ಸ್ವಾಮಿ, ಈ ಸದನಕ್ಕಿಂತ ಹೆಚ್ಚು, ಈ ಸದನಕ್ಕಿಂತ ಹೆಚ್ಚು, ಸುಪ್ರೀಂ ಕೋರ್ಟ್ಗಿಂತ ಹೆಚ್ಚು, ನ್ಯಾಯಾಲಯಗಳಿಗಿಂತ ಹೆಚ್ಚು, ಪಾರ್ಲಿಮೆಂಟ್ಗಿಂತ ಹೆಚ್ಚು, ರಾಷ್ಟ್ರಪತಿಗಳಿಗಿಂತ ದೊಡ್ಡವರು ಇವತ್ತು ರಾಜ್ಯದ ರಾಷ್ಟ್ರದ ಮತದಾರರು ನಮ್ಮನ್ನು ಗಮನಿಸ್ತಾ ಇದ್ದಾರೆ. ನಾವು ಕೋರ್ಟ್ನಲ್ಲಿ ಏನೇ ಹೇಳಿ ಬಚಾವ್ ಆಗ್ಬಹುದು, ಇಲ್ಲಿ ಹೇಳಿ ಏನಾದರೂ ಬಚಾವ್ ಆಗ್ಬಹುದು. ಜನತಾ ಅದಾಲತ್ಕೆ ನಾವು ಹೋದಾಗ, ಮತದಾರರ ಬಗ್ಗೆ ಹೋದಾಗ ಅವರು ನಮಗೆ ಚೆನ್ನಾಗಿ ಅರಿತಾರೆ ಸರ್, ಚೆನ್ನಾಗಿ ಅರಿತಾರೆ. ಅಲ್ಲಿ ನನ್ನ ಮಗನೇ ಎಷ್ಟು ದುಡ್ಡು ತೊಗೊಂಡು ಬಂದಿದೆ ಅಂತ ಈಗ ತಗೊಂಡಾದ್ರೆ ಹೋದ್ರು ನೀ ಎಷ್ಟು ಪಟ್ಟರು ಉಳಿದಿದ್ದಿಲ್ಲ ಅಂತ ನಮಗೆ ಕೇಳ್ತಾರೆ ಸರ್. ಈಗ ನಮಗೆ ಕೇಳ್ತಾರೆ, ಈಗ ನೀವು ಅಂದ್ರೆ ಎಲೆಕ್ಷನ್ನು ದೊಡ್ಡವರು, ಈಗ ನಾವು ರಾಜಕೀಯ ಮಂತ್ರಿಯಿಂದ ಬಂದವರಲ್ಲ, ಸಿದ್ದರಾಮಯ್ಯವರು ರಾಜಕೀಯ ಮಂತ್ರಿಯಿಂದ ಬಂದಿಲ್ಲ, ಯಡಿಯೂರಪ್ಪನೂ ರಾಜಕೀಯ ಮಂತ್ರಿಯಿಂದ ಬಂದಿಲ್ಲ, ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿಗಳು ಚಿರಂಜೀವಿ ಇದ್ದಾರೆ, ಪ್ರಬಲವಾದ ಕೋವಿಂದ್ ಅವರು ಇದ್ದಾರೆ, ಅವರು 100 ಸಲ ಚುನಾವಣೆ ಮಾಡ್ಲಿಕ್ಕೂ ತಯಾರಾಗ್ತಾರೆ. ನಮ್ಮಂತ ಬಡವರು ಎಲ್ಲಿ ಹೋಗ್ಬೇಕು ಸರ್, ನಾವೆಲ್ಲಿ ಹೋಗ್ಬೇಕು? ಈಗ ಶುಕ್ರವಾರ 40 ವರ್ಷದಿಂದ ಅವ್ರು ನಮ್ಗಿಂತ ವಯಸ್ಸಲ್ಲಿ ಚಿಕ್ಕವರು, ಆದ್ರೆ ಮೊದಲೇ MLA ಆದ್ರು ಮಂತ್ರಿ ಆದ್ರು ಅವರು 100 ಸಲ ಮಾಡ್ತಾರೆ ಸರ್. ಯಡಿಯೂರಪ್ಪ ಅವರು ಈಗ ನಾ ಅದರಲ್ಲಿ ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ, ಏನು ಪುಣ್ಯಕ್ಕೆ, ಯಾಕಂದ್ರ ಅವರಿಗೆ ಅವರಿಗೆ ಸರ್ ಬೆನ್ನಲ್ಲಿ ಚೂರಿ ಹಾಕೋರು ಆ ಪಕ್ಷದಾಗ 1000 ಜನ ಕಾಯ್ಕೊಂಡು ಕೂತವ್ರೆ. ಅವರಿಗೆ ಯಡಿಯೂರಪ್ಪ ಅವ್ರಿಗೆ ಜೈಲಿಗೆ ಕಾಂಗ್ರೆಸ್ ಅವ್ರು ಕಳಿಸಿಲ್ಲ ಸರ್, BJP ಕಳಿಸಿದ್ರು. ಹೇಳ್ತೀನಿ, 5 ವರ್ಷ ಪಾಪ ಅವ್ರು ಮುಖ್ಯಮಂತ್ರಿ ಇಲ್ಲ ಅಂತ ನಮ್ಮ ಉತ್ತರ ಕರ್ನಾಟಕದಾಗ ಅಭಿಮಾನದಿಂದ ಅವ್ರಿಗೆ ಓಟ್ ಹಾಕಿದ್ರು. ಆದ್ರೆ ಅವ್ರಿಗೆ ಮುಖ್ಯಮಂತ್ರಿಯಿಂದ ಇಳಿಸಿ ಮತ್ತೆ ಜಗದೀಶ್ ಶೆಟ್ಟರು ಮತ್ತೆ ಸದಾನಂದ ಗೌಡ ಅವರಿಗೆಲ್ಲ ಮಾಡಿದ್ರೆ ಅದ್ರ ಬಗ್ಗೆ ನಮ್ಗೇನ್ ತಕರಾರಿಲ್ಲ. ಅವ್ರಾಗ ನಮಗೆ ಲಕ್ಕಿ ಲಾಟ್ರಿ ಹತ್ತಿರಬಹುದು, ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ. ಆದ್ರೆ ನೀವೆಲ್ಲ ಏನೇನು ಇದ್ರಿ, ಇದು ನಮ್ಗೆ ಹೊರಗಡೆ ಹೋದಾಗ ಮನೆಯ ಕುಟುಂಬದವ್ರು ಕೇಳ್ತಾರೆ ಸರ್, ಇಷ್ಟು ದುಡ್ಡು ಕೊಡಕ್ಕಾಗ ನೀ ಏನ್ ಮಾಡ್ತಾ ಇದ್ದೀಯ ಅಂತ ಕೇಳ್ತಾರೆ. ನಿನ್ನ ಜೀವಮಾನದ 40 ವರ್ಷ ದೀದಿ ಮೇಲೆ ಹೋರಾಟ ಮಾಡಿದಿ, ಈ ಪ್ರಶಸ್ತಿಗಳೆಲ್ಲ ಯಾಕೆ ತಗೊಂಡು ಬರ್ತೀರಿ, ಈ ಸರ್ಟಿಫಿಕೇಟ್ ಎಲ್ಲ ಯಾಕೆ ಬೇಕು, ಇಷ್ಟು ಕೋಟಿ ಕೋಟಿ ದುಡ್ಡು ಕೊಡೋ ಕಾಲಕ್ಕೆ ಅದ್ಯಾಕೆ ಬಿಟ್ಟು ಬರ್ತೀನಿ ಅಂತ ಕೇಳಿದ್ರೆ ನಾನು ಏನು ಹೇಳ್ಬೇಕು ಸರ್?